ನಮಗೆ ಅತ್ಯಂತ ಸಂತೋಷದ ದಿನ ನಿನ್ನೆ ಪಾಸ್ ನಮ್ಮ ಗೋಹತ್ಯೆ ನಿಷೇಧ ಕಾಯ್ದೆ ಪಾಸ್ ಆಗಿರೋದು ಅತ್ಯಂತ ಸಂತೋಷದಾಯಕ ವಿಷಯ ಮತ್ತು ಯಾಕೆಂದರೆ ನಮ್ಮ ಭಾವನೆಗಳು ನಮ್ಮ ಗೌರವ ನಮ್ಮ ಪ್ರೀತಿ ಹಸುವಿನ ಬಗ್ಗೆ ಹಸು ಅಂತ ಹೇಳಿದ್ರೆ ಭಾವನೆಯೇ ಬೇರೆ ಪ್ರಾಣಿಗಳಿಗೂ ಅಥವಾ ಪಶುಗಳಿಗೂ ಗೋವಿಗೂ ವ್ಯತ್ಯಾಸ ಇದೆ ನಮ್ಮ ಏನು ಪ್ರಾಣಿಗಳು ಸಾಕು ಪ್ರಾಣಿಗಳು ಅಂದರೆ ಎಲ್ಲವೂ ಬರ್ತವೆ ನಮಗೆ ಎಮ್ಮೆನೂ ಅದರಲ್ಲೇ ಸೇರ್ತೆ ನಿನ್ನೆ ಸೇರಿಸಿದ್ದಾರೆ ನನ್ನ ಸಣ್ಣ ಅದ್ರ ಬಗ್ಗೆ ಸಣ್ಣ ಭಿನ್ನಾಭಿಪ್ರಾಯ ಇದೆ ಎಮ್ಮೆ ಗೋವಲ್ಲ ಹಸು ಅಲ್ಲ ಅದನ್ನು ಕೂಡ ತಂದಿದ್ದಾರೆ ಎಮ್ಮೆ ಬಗ್ಗೆ ನಮಗೇನು ಭಾವನೆ ಇದೆ ಗೋವಿನ ಬಗ್ಗೆ ಏನಿದೆ ಅಂತ ಹಿಂದೆ ಪ್ರಸ್ತಾಪ ಮಾಡಿದ್ದೀನಿ ಗೋ ಹತ್ಯೆ ಮಾಡಿ ಹತ್ಯೆ ಅಂದ್ರೆ ಏನಂದ್ರೆ ಅದೇನೂ ಪ್ರತಿಭಟಿಸೋದಿಲ್ಲ ಅದೇನೂ ಗೊತ್ತಿರಲ್ಲ ಇನ್ನೋಸೆಂಟ್ ಇರುತ್ತೆ ಆ ಕ್ಷಣದಲ್ಲಿ ಅಂಥದನ್ನು ಹತ್ಯೆ ಸಾಯಿಸೋದಕ್ಕೆ ಹತ್ಯೆ ಅಂತ ಕರೀತಾರೆ ಅದೇ ಕೋಣನ ಕಡಿಯಕ್ಕೆ ಹೋದ್ರೆ ತರ್ಸ್ಕೊಂಡು ಹೋಗಕ್ಕೆ ಪ್ರಯತ್ನ ಮಾಡ್ತದೆ ಅದೇ ಹಂದಿನ ಹಿಡಿದು ಹೊಡೆಯಕ್ಕೆ ಹೋದ್ರೆ ನಾವು ಚೂರಿ ಚಾಕು ಹಾಕಕ್ಕೆ ಹೋದ್ರೆ ತರ್ಸ್ಕೊಂಡು ಓಡೋಗುತ್ತೆ ಹುಲಿ ಮೈ ಮೇಲೆ ಎದುರುತ್ತೆ ಜಿಂಕೆ ಹಾರಿ ಓಡೋಗುತ್ತೆ ಅದಕ್ಕೆ ಅದನ್ನ ಸಾಯಿಸಿದ್ರು ಕೊಂದಿದ್ರು ಅಂತೀವಿ ಹಸು ತನಗೇನೂ ಗೊತ್ತಿಲ್ಲದಂಗೆ ಇರುತ್ತೆ ಅದಕ್ಕೆ ಹತ್ಯೆ ಮಾಡೋದು ಅಂತಾರೆ ನಾ ಹೇಳ್ತಿದ್ದೆ ಹಿಂದೆ ಹೇಳಿದ್ದೆ ರಾಜೀವ್ ಗಾಂಧಿಯವರಿಗೆ ಆ ಕ್ಷಣದಲ್ಲಿ ಇನ್ನೋಸೆಂಟ್ ಆಗಿ ಆ ಸಭೆಗೆ ಹೋಗಿದ್ರು ಅವರು ಹತ್ಯೆ ಆಯ್ತು ರಾಜೀವ್ ಗಾಂಧಿಯನ್ನು ಸಾಯಿಸಿದ್ರು ಅಂತ ಯಾರು ಹೇಳೋದು ರಾಜೀವ್ ಗಾಂಧಿಯವ್ರ ಹತ್ಯೆ ಆಯ್ತು ಅಸಾಸಿನೇಷನ್ ಅಂತ ಕರೀತಾರೆ ಹೀಗೆ ಗೋವನ್ನ ಹತ್ಯೆ ಮಾಡ್ತಾರೆ ಅದಕ್ಕೆ ನಮ್ಮ ಇರೋದೇ ಇದೆ ಗೋವು ಅಂದ್ರೆ ಏನು ನಾವು ವೈಚಾರಿಕತೆ ವಿಷಯದಲ್ಲಿ ಕುವೆಂಪು ಅವರನ್ನು ಫಾಲೋ ಮಾಡ್ತೇವೆ ಮತ್ತು ನಂಬುತ್ತೇವೆ ಕುವೆಂಪು ಒಬ್ಬ ರೈತ ಕುಟುಂಬದಿಂದ ಬಂದವರು ಸಾಧಾರಣ ಕುಟುಂಬದಿಂದ ಬಂದವರು ಅವರೇನು ಹೇಳಿದ್ದಾರೆ ಹಸುವಿನ ಬಗ್ಗೆ ದನಕರುಗಳು ಹಿಂದಿವುದು ಹಳ್ಳಿ ಉದ್ಧಾರ ಭಾರತೀಯ ಸಲಹಿದವು ಗೋವುಗಳು ಹಿಂದೆ ಭಾರತೀಯ ಉದ್ಧಾರ ಮಾಡುವವು ಮುಂದೆ ದನಕರುಗಳಿಂದಿವುದು ಹಳ್ಳಿ ಉದ್ಧಾರ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಇನ್ನು ಮುಂದುವರೆದು ಹೇಳ್ತಾರೆ ಬಹಳ ಅವರು ಎಳೆ ಮಕ್ಕಳಿಗೆ ಪಿಯೂಸ್ ಸವಿಯೋ ಪರಮ ಜನನಿ ಪಿಯೂಸ್ ಅಂದರೆ ಅಮೃತ ಅಂತ ಹೀಗೆ ಗೋವಿನ ಬಗ್ಗೆ ನಮ್ಮದೇ ಆದ ಭಾವನೆ ಇದೆ ಅಂತ ಗೋವನ್ನ ಮಾರ್ಬೇಡ ಅಂತ ರೈತರಿಗೂ ಹೇಳ್ತಾರೆ ಕುವೆಂಪು ಮತ್ತು ಚೂರಿ ಕೆನ್ನೀರು ಕತ್ತಿ ಅಂತ ಹೇಳ್ತಾರೆ ದುಡಿದುಡಿದು ಮುದಿಯಾದ ಗೋವುಗಳನ್ನು ಮಾರಿ ಪಾಪಿ ಆಗಲು ಬೇಡ ಕೆನ್ನೀರು ಚೂರಿ ಕತ್ತಿಗಳ ಕಂಡ ಆ ಗೋವು ಶಪಿಸದೇ ಬಿಡದು ನಿನ್ನ ಅಂತ ಕೆನ್ನೀರು ರಕ್ತ ಕೆನ್ನೀರು ಚೂರಿ ಕತ್ತಿ ಚೂರಿ ಹಾಕ್ತಾರ ಗಂಟ್ಲಿ ಅದನ್ನು ನೋಡಿ ಶಾಪ ಹಾಕ್ತದೆ ಮುಂದೊಂದು ದಿನ ಮಾರಿ ಪಾ ಅಂತ ಇದಕ್ಕೆ ಪಾ ನೀನು ಉಣ್ಣ ಅನ್ನ ವಿಷ ಆಗ್ತದೆ ಅಂತೇಳಿ ಕುವೆಂಪುರು ಹೇಳಿದ್ದಾರೆ ಆಮೇಲೆ ಅಷ್ಟೇ ಅಲ್ಲ ಕುವೆಂಪುರು ಹೇಳಿದ್ದಾರೆ ಅಂದರೆ ಕುವೆಂಪು ಒಬ್ಬ ಸರ್ವಜ್ಞಗೇನು ಕಮ್ಮಿ ಇಲ್ಲ ಸ್ವತಃ ಅವರು ಎಲ್ಲ ವಿಷಯದಲ್ಲೂ ತಿಳಿದವರು ಮಾಡಿದವರು ಹೇಳಿದ್ದಾರೆ ವೈಚಾರಿಕತೆ ವಿಷಯ ಬಂದರೆ ಸರ್ವಜ್ಞ ಏನು ಹೇಳ್ತಾನೆ ತುರುಕರುವ ಕರೆದು ಉಣ್ಣಿರೋ ಇರದವರು ನರಕ ಭಾಜನ ಒಕ್ಕು ಹಸುಕರು ಇಲ್ಲದೆ ಇರುವವರು ನರಕಕ್ಕೆ ಸಮ ಅಂತ ಹೇಳಿದ್ದಾರೆ ಯಾಕೆ ಹೇಳಿದ್ರು ಅದೇ ಕೋಣ ಕುರಿ ಹಂದಿ ಹುಲಿ ಕತ್ತೆ ಬಗ್ಗೆ ಹೇಳಿಲ್ವಲ್ಲ ಹಸು ಅಂದರೆ ಹಾಗೆ ಅಮೃತವನ್ನು ಕೊಡುವಂಥದ್ದು ಹೀಗೆ ಹಸುವಿನ ಬಗ್ಗೆ ನಮಗೆ ಗೌರವ ಭಾವನೆ ಪೂಜ್ಯ ಭಾವನೆ ಇದೆ ಅದರಲ್ಲಿ 33 ಕೋಟಿಗಳು ದೇವತೆಗಳು ಇರ್ತಾರಂತ ಹೇಳಪಟ್ಟಿದ್ದು ಅದಕ್ಕೂ ಹೇಳಿದೆ ನಮ್ಮ ಏನು ರೋಮಗಳಲ್ಲಿ ಕೋಟಿ ಕೋಟಿ ದೇವತೆಗಳನ್ನು ಕಂಡ ದೇಶ ಇದು ಅದರ ಕೆಚ್ಚಲಿನಲ್ಲಿ ನಾವು ಅಮೃತವನ್ನು ಕಂಡಿದ್ದೇವೆ ಹಾಲಲ್ಲ ವಾಜಪೇಯಿ ಅವರಿಗೆ ಹಿಂದೆ ಅಮೆರಿಕನ ಯಾವುದೋ ದೇಶಕ್ಕೆ ಹೋದಾಗ ಇವರಿಗೆ ಸಾರಿ ವಿವೇಕಾನಂದರಿಗೆ ಅತ್ಯಂತ ಒಳ್ಳೆ ಹಾಲು ಯಾವುದು ಅಂತ ಕೇಳ್ತಾರೆ ಕುವೆಂಪು ಸಾರಿ ವಿವೇಕಾನಂದರಿಗೆ ಅತ್ಯಂತ ಒಳ್ಳೆ ಮಿಲ್ಕ್ ಯಾವುದು ಅಂತ ಅವ್ರು ಫ್ರೆಂಡ್ಲಿಯಾಗಿ ಕೇಳ್ತಾರೆ ಅಲ್ಲಿ ಎಮ್ಮೆ ಹಾಲು ಎಮ್ಮೆ ಹಾಲ ನೋ ಗೋವಿನ ಹಾಲು ಹಸುವಿನ ಹಾಲು ಅಂತಾರೆ ನೋ ಅದು ಅಮೃತ ಅಂತ ಅದು ಹಾಲಲ್ಲ ಅಮೃತ ಅಂತ ಹೇಳ್ತಾರೆ ಇದನ್ನು ನಾವು ಓದಿದ್ದೇವೆ ತಿಳಿದಿದ್ದೇವೆ ಸ್ವಲ್ಪ ಹಾಗಾಗಿ ಹಸು ಮತ್ತು ಹಸು ಅದು ಹೇಳಿದ್ನಲ್ಲ ಗೋವಿನ ಮುಖ ನೋಡಿದ್ರೆ ಬ್ರಹ್ಮನ ಮುಖ ಕಂಡಂಗೆ ಅದರ ಕಣ್ಣಿನಲ್ಲಿ ವಿಷ್ಣುವನ್ನು ಕಂಡಂಗೆ ಕಂಠದಲ್ಲಿ ರುದ್ರನ ಕಾಣ್ತೇವೆ ಕೋಡಿನಲ್ಲಿ ಸೂರ್ಯ ಚಂದ್ರನ ಕಾಣ್ತೇವೆ ಬಾಲದಲ್ಲಿ ಸರ್ಪ ಸಂತತಿಯನ್ನು ಕಾಣ್ತೇವೆ ನಾಲ್ಕು ಕಾಲುಗಳಲ್ಲಿ ನಾಲ್ಕು ವೇದವನ್ನು ಕಾಣ್ತೇವೆ ನಾಲ್ಕು ಕಾಲುಗಳ 8 ಗೊರಸುಗಳಲ್ಲಿ ಅಷ್ಟ ದಿಕ್ಪಾಲಕರನ್ನು ಕಂಡ ದೇಶ ಇದು ಹಾಗೆ ಗೋವಿನ ಬಗ್ಗೆ ಅದೇ ಎಮ್ಮೆ ಬಗ್ಗೆ ಅದೇ ಹುಲಿ ಬಗ್ಗೆ ಮತ್ತೊಂದ್ರ ಬಗ್ಗೆ ನಾವು ನೋಡಿಲ್ಲ ಹಾಗಾಗಿ ಗೋಹತ್ಯೆ ಅನ್ನೋದು ಒಂದು ನಮ್ಮ ತಂದೆ ತಾಯಿನೋ ಅತ್ಯಂತ ಆಪ್ತರನ್ನೋ ಕಳ್ಕೊಂಡು ಭಾವನೆ ಬರುತ್ತೆ ಅವರಿಗೆ ಹಿಂಸೆ ಕೊಟ್ಟು ಭಾವನೆ ಬರುತ್ತೆ ಸಹಜವಾಗಿ ಅದರ ಬಗ್ಗೆ ಭಾವನೆ ದೈವತ್ವದ ಭಾವನೆ ನಾವು ಕಂಡಿದ್ದೇವೆ ಹಾಗಾಗಿ ಗೋಹತ್ಯೆ ವಿಷಯದ ಬಗ್ಗೆ ನಮಗೆ ಅತ್ಯಂತ ಸಂತೋಷ ಮತ್ತು ಪ್ರೀತಿ ಇದೆ ಆದರೆ ಇನ್ನೊಂದು ಸರ್ಕಾರ ಮಾಡಬೇಕಾಗಿದೆ ನಿನ್ನೆ ಮೊನ್ನೆ ಚರ್ಚೆಗೆ ಅವಕಾಶ ಆಗಲಿಲ್ಲ ಏನಂತ ಹೇಳಿದ್ರೆ ಕೊನೆಗೆ ಅದು ಡಿಸ್ಪೋಸ್ ಮಾಡಬೇಕು ಅದ್ರ ಮರಣಾನಂತರ ಏನು ಮಾಡಬೇಕು ಅಂತ ರೈತರಿಗೊಂದು ತೊಂದರೆ ಇದೆ ರೈತರಿಗೆ ಸಾಕದವ್ರಿಗೆ ಈಗ ಹಿಂದೆಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ರು 4-5 ಜನ 8 ಜನ ಗಂಡಸರು ಇರು ಅಕ್ಕಪಕ್ಕದವ್ರು 4 ಜನ ಸೇರಿ ಹೊತ್ಕೊಂಡು ಹೋಗಿ
ಬೈಲಲ್ಲಿ ಹಾಕ್ತಾರೆ. ಬೈಲಲ್ಲಿ ಯಾಕೆ ಹಾಕೋರು ಅಂದ್ರೆ ದೂರದಲ್ಲಿ ಹದ್ದು ಬಂದು ನೋಡಿ ಬಂದು ಹತ್ರ ಬಂದು ತಿಂದ್ಕೊಂಡು ಹೋಗ್ತಿತ್ತು, ಪರಿಸರವನ್ನು ಕ್ಲೀನ್ ಮಾಡ್ತಿತ್ತು. ಈಗ ಹದ್ದುಗಳು ಇಲ್ಲ, ಹಾಕ್ಲಿಕ್ಕೆ ಬೈಲಲ್ಲಿ ಹಾಕಕ್ಕೆ ಬಗರುಕಮಾಗೋಗಿದೆ, ಭೂಮಿ ಇಲ್ಲ, ಕೆರೆ ಒಡ್ಲಕ್ಕೆ ಹಾಕ್ತಿದ್ವಿ. ಯಾಕೆ ಅಂದ್ರೆ ಅಲ್ಲಿ ಬಂದು ಹದ್ದು ಕಾಣಲಿ ಅಂತ ಬೈಲಲ್ಲಿ ಹಾಕ್ತಿದ್ವಿ ಅದನ್ನ ಹೊತ್ಕೊಂಡು ಹೋಗಿ. ಹಾಗಾಗಿ ಈಗ ಅದನ್ನ ಹೇಗೆ ಡಿಸ್ಪೋಸ್ ಮಾಡೋದು, ಅದು ಸಂಸ್ಕಾರ ಮಾಡೋದಕ್ಕೆ ಸರ್ಕಾರ ದುಡ್ಡು ಕೊಡಬೇಕು ಅಂತ ನಾನು ವೈಯಕ್ತಿಕ ಬೇಡಿಕೆ ಇದೆ. ಮುಂದೆ ಅಸೆಂಬ್ಲಿ ಕೂಡ ಪ್ರಸ್ತಾಪ ಮಾಡ್ತೇನೆ, ಪ್ರತಿ ಹಸುವಿಗೆ 5-10 ಸಾವಿರ ಕೊಟ್ಟು ಅದನ್ನ ಅಂತ್ಯ ಸಂಸ್ಕಾರಕ್ಕೆ ಮಾಡ್ಬೇಕು. ಯಾಕಂದ್ರೆ ಈಗ ಜೆ ಸಿ ಬಿ ಇಲ್ಲ, ಹಳ್ಳಿಯಲ್ಲಿ ಜೆ ಸಿ ಬಿ ಸಿಗಲ್ಲ. ಜೆ ಸಿ ಬಿ ಬರ್ಬೇಕಾದ್ರೆ ಅವ 5 ಸಾವಿರ ಕೇಳ್ತಾನೆ, ಮನುಷ್ಯ ತೆಗಿಯಕ್ಕೆ ಜನರಿಲ್ಲ, ಅವ್ನು ತೆಗೆದು ಗುದ್ದ ಹುಗಿಯೋದಕ್ಕೆ. ಹಂಗೆ ಬಿಸಾಕಿದ್ರೆ ಪರಿಸರ ಹಾಳಾಗ್ತದೆ. ಅಲ್ಲೊಂದು ಸಣ್ಣ ಸಬ್ಜೆಕ್ಟ್ ಇದೆ ಸಮ್ ಇದು. ಆದ್ರೂ ಗೋವನ್ನ ನಾವು ಹತ್ಯೆ ಮಾಡೋದನ್ನ ಯಾವ ಕಾರಣಕ್ಕೂ ಒಪ್ಪ, ಮತ್ತೆ ಹಿಂಸೆ ಮಾಡೋದನ್ನ ಒಪ್ಪ ಪ್ರಶ್ನೆ ಇಲ್ಲ. ಅದು ನಮ್ಮ ತಾಯಿ ತಂದೆಗೂ ನಮ್ಮ ಅಣ್ಣ ತಂದೆಗೂ ನಮ್ಮ ಅಕ್ಕ ತಂಗಿಗೂ ಕೊಟ್ಟಂತ ಹಿಂಸೆ ಅಂತ ನಂಗೆ ಅನಿಸ್ತದೆ. ಆ ಕಾರಣಕ್ಕೆ ನಾವು ಅತ್ಯಂತ ಖುಷಿ ಮತ್ತು ಹೆಮ್ಮೆ ಇದೆ. ಸರ್, ಕಾಂಗ್ರೆಸ್ನವ್ರು ತುಂಬಾ ಪ್ರತಿಭಟನೆ ಎಲ್ಲ ಮಾಡಿದ್ರು. ಕಾಂಗ್ರೆಸ್ನವರು ಕುವೆಂಪನ ಒಪ್ತಾರೋ ಇಲ್ಲ ಕೇಳ್ತೀನಿ ನಾನು, ಸರ್ವಜ್ಞನ ಒಪ್ತಾರೋ ಇಲ್ಲ ಕೇಳಿ, ಆಮೇಲೆ ಮಾತಾಡೋಣ ಬೇರೆ. ಓಕೆ, ಸಿದ್ದರಾಮಯ್ಯನವರು ಸ್ವತಃ ಕುವೆಂಪನ ಒಪ್ತಾರ ಇಲ್ಲ ಹೇಳಿ ನನಗೆ. ಕುವೆಂಪು ಹಸುವಿನ ಬಗ್ಗೆ ಏನು ಭಾವನೆ ಪಡಿಸಿದ್ದಾರೆ, ಕುವೆಂಪು ಅವರು ಏನು ಹೇಳಿದ್ದಾರೆ, ವೈಚಾರಿಕವಾಗಿ ಕುವೆಂಪು ಅವ್ರನ್ನ ಒಪ್ಪಲೇಬೇಕಲ್ಲ ಕುವೆಂಪು ಸಿದ್ದರಾಮಯ್ಯನಂತವರು, ಅದು ಕೇಳಬೇಕು ಉತ್ತರ ಅವರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.